ಇಸ್ರೇಲ್ ರಣಭೂಮಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಅಜಿತ್ ಹನುಮಕ್ಕನ್ ಅವರ್. ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಅಪ್ಡೇಟ್ಸ್ ಅನ್ನ ನಮಗೆ ಕೊಡ್ತಾ ಇದ್ದಾರೆ. ಇಸ್ರೇಲ್ ರಣಭೂಮಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಅಜಿತ್ ಹನುಮಕ್ಕನ್ ಅವರ್ ಇದ್ದಾರೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಮಗೆ ನೀಡ್ತಾರೆ. ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಕನ್ನಡದ ಏಕೈಕ ವರದಿಗಾರ. ಇಸ್ರೇಲ್ ಯುದ್ಧ ಭೂಮಿಯಲ್ಲಿದ್ದಾರೆ ಅಜಿತ್ ಹನುಮಕ್ಕನ್. ಯುದ್ಧ ಭೂಮಿಗೆ ಕಾಲಿಟ್ಟ ಕನ್ನಡದ ಏಕೈಕ ಚಾನೆಲ್ ಅಂತಂದ್ರೆ ಅದು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಯುದ್ಧದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾರೆ ಅಜಿತ್ ಹನುಮಕ್ಕನ್. ಇಸ್ರೇಲ್ ಹಮಾಸ್ ಕಾದಾಟದ ಲೈವ್ ಕವರೇಜ್. ಜೀವ ಪಣಕ್ಕಿಟ್ಟು ಯುದ್ಧದ ಅಪ್ಡೇಟ್ ಅನ್ನ ಕೊಡೋದಕ್ಕೆ ನಿಂತಿದ್ದಾರೆ ಅಜಿತ್ ಹನುಮಕ್ಕನ್ ಅವರ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಇಸ್ರೇಲ್ ಪ್ಯಾಲೆಸ್ತೀನ್ ವಾರ್ ಗ್ರೌಂಡ್ ಲೈವ್ ಕವರೇಜ್. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ? ಇಸ್ರೇಲ್ ಜನರ ಮನಸ್ಥಿತಿ ಏನು? ಯುದ್ಧದ ಕಂಡೀಷನ್ ಹೇಗಿದೆ? ಇಸ್ರೇಲ್ ಸೇನೆ ಯಾವ ರೀತಿಯಾಗಿ ಹಮಾಸ್ ಉಗ್ರರನ್ನ ಹಿಮ್ಮೆಟ್ಟಿಸ್ತಾ ಇದೆ? ಜೊತೆಗೆ ಸೇನೆ ಅಲ್ಲಿನ ನಾಗರಿಕರಿಗೆ ಕೊಡ್ತಾ ಇರುವಂತಹ ಭದ್ರತೆ ಏನು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡೋದಿಕ್ಕೆ ಅಜಿತ್ ಹನುಮಕ್ಕನ್ ಅವರ್ ಇದೀಗ ಇಸ್ರೇಲ್ ಯುದ್ಧ ಭೂಮಿಯಲ್ಲೇ ಇದ್ದಾರೆ. ಜೀವ ಪಣಕ್ಕಿಟ್ಟು ಯುದ್ಧದ ಅಪ್ಡೇಟ್ ಕೊಡೋದಕ್ಕೆ ನಿಂತಿದ್ದಾರೆ ಅಜಿತ್. ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಣರಂಗದಿಂದ ನೇರ ಪ್ರಸಾರವನ್ನ ನೀಡ್ತಾ ಇದ್ದಾರೆ ಅಜಿತ್. ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡದ ಏಕೈಕ ವರದಿಗಾರ. ಇಸ್ರೇಲ್ ಯುದ್ಧ ಭೂಮಿಯಿಂದ ಅಪ್ಡೇಟ್ ಅನ್ನ ಕೊಡೋದಿಕ್ಕೆ ರೆಡಿ ಇದ್ದಾರೆ. ಗಾಜಾ ಗಡಿಯಲ್ಲಿರುವ ಸತ್ರತ್ ಪಟ್ಟಣದಿಂದ ಲೈವ್ ರಿಪೋರ್ಟ್. ಇಪ್ಪತ್ತು ನಿಮಿಷದ ಹಿಂದಷ್ಟೇ ಕ್ಷಿಪಣಿ ದಾಳಿ ನಡೆಯಿತು. ಇಸ್ರೇಲ್ ಸೈನಿಕರು ಸ್ವಯಂ ಸೇವಕರ ಜೊತೆ ಅಜಿತ್ ಮಾತನಾಡಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ತಿಳ್ಕೊಂಡಿದ್ದಾರೆ. ಹಾಗಾದ್ರೆ ಅಲ್ಲಿನ ಸದ್ಯದ ಕಂಡೀಷನ್ ಏನು ಅನ್ನೋದನ್ನ ಮಾತಾಡೋಣ. ಸ್ವತಃ ಅಜಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಅಟ್ ಪ್ರೆಸೆಂಟ್ ನೀವು ಯಾವ ಪ್ಲೇಸ್ ನಲ್ಲಿ ಇದ್ದೀರಿ? ಗಾಜಾ ಪಟ್ಟಿಯಿಂದ ಎಷ್ಟು ಡಿಸ್ಟೆನ್ಸ್ ನಲ್ಲಿ ಇದ್ದೀರಿ? ಅಲ್ಲಿನ ಸದ್ಯದ ಗ್ರೌಂಡ್ ರಿಯಾಲಿಟಿಯನ್ನ ನಮ್ಗೆ ತಿಳಿಸ್ಕೊಡೋದಾದ್ರೆ. ವೀಣಾ, ಸದ್ರತ್ ಅನ್ನುವಂಥ ಒಂದು ಪಟ್ಟಣದಲ್ಲಿ ನಾವಿದ್ದೀವಿ. ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಿ, 30,000 ಜನಸಂಖ್ಯೆ ಇದ್ದಂತಹ ಪಟ್ಟಣ ಇದು. ಗಾಜಾದಿಂದ ಹಮಾಸ್ ಉಗ್ರರು ನುಗ್ಗಿ ಈ ಪಟ್ಟಣದ ಹೊರವಲಯದಲ್ಲಿ ಒಂದು ನರಮೇಧ ನಡೆಸಿ ಹೋದರು. ಇಲ್ಲಿಂದ ನನ್ನ ಬಲಗಡೆ 12 ಕಿಲೋಮೀಟರ್ ದೂರ ಹೋದರೆ ಅಲ್ಲಿಂದ ಮುಂದೆ ಮಾಧ್ಯಮಗಳಿಗೆ ಪ್ರವೇಶ ಇಲ್ಲ ಅನ್ನುವ ಮಾಹಿತಿ ನಮಗೆ ಬಂತು. 12 ನಿಮಿಷದ ದಾರಿಯನ್ನು ನಾವು ಸಾಗಬಹುದು, ಸುಮಾರು 4-5 ಕಿಲೋಮೀಟರ್. ಆ ನಂತರದ ಪೂರ್ತಿ ಪ್ರದೇಶವನ್ನು ಇಸ್ರೇಲ್ ಸೈನ್ಯ ವಶಕ್ಕೆ ಪಡೆದುಕೊಂಡಿದೆ. ನಾವೀಗ ಈ ಪಟ್ಟಣದ ಹೊರವಲಯದಲ್ಲಿದ್ದೀವಿ, ಒಂದಷ್ಟು ಪರ್ಮಿಷನ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀವಿ. ಅನೇಕ ಮಾಧ್ಯಮದವರು ಇದ್ದಾರೆ, ಒಂದು ಇಟಾಲಿಯನ್ ಮಾಧ್ಯಮದ ವಾಹನವನ್ನು ನೋಡ್ತಾ ಇದ್ದೀರಿ. ಟಿವಿ ಅಂತ ಬರೆದು ಗುಂಡು ಹೊಡಿಬೇಡಿ ಅನ್ನುವ ಮಾರ್ಕನ್ನು ಇಲ್ಲಿ ಹಾಕಿದ್ದಾರೆ. ನಾವು ಇಲ್ಲಿ ಬಂದು ನಿಂತ್ಕೊಂಡಾಗ ಇದೊಂದು ಬಸ್ ಸ್ಟಾಪ್. ಇದು ಬಸ್ ಸ್ಟಾಪ್ ಪಕ್ಕದಲ್ಲೇ ಬಾಂಬ್ ಶೆಲ್ಟರ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಬಾಂಬ್ ಶೆಲ್ಟರ್ ಕೂಡ ಇಲ್ಲೇ ಪಕ್ಕದಲ್ಲೇ ಇತ್ತು. ನಾವು ಇಲ್ಲಿ ಬಂದು ನಿಂತ ನಂತರ ಏಕಾಏಕಿ ಸೈರನ್ ಆಯಿತು. 4 ಕ್ಷಿಪಣಿಗಳನ್ನು ನೋಡಬಹುದಾಗಿತ್ತು ನಾವು ಇಲ್ಲಿ ಬಂದದ್ದು. ಒಂದು ವಿಷಯ ಏನಂದರೆ, ಇದು ಗಡಿಯಿಂದ ಎಷ್ಟು ಹತ್ತಿರದಲ್ಲಿದೆ ಅಂದರೆ, ಇಲ್ಲಿ ಐರನ್ ಡೋಮ್ ವರ್ಕ್ ಆಗೋದಿಲ್ಲ. ಯಾಕಂದರೆ ಹಮಾಸ್ ಉಗ್ರರು ಸಿಡಿಸಿದ ಕ್ಷಿಪಣಿ ಇಲ್ಲಿಗೆ ಬರೋದಕ್ಕೆ ಬರೀ 15 ಸೆಕೆಂಡ್ಗಳ ಸಮಯ ಸಾಕು. ಇಸ್ರೇಲಿ ಆರ್ಮಿ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ, ಗಡಿಯ ಕಡೆಗೆ ಸಾಕ್ತಾ ಇದ್ದಾರೆ. ಇದನ್ನು ಒಂದು ರೀತಿಯಲ್ಲಿ
ಇವ್ಯಾಕ್ಯುಯೇಷನ್ ನಂತರ ಒಂದು ರೀತಿಯಲ್ಲಿ ಸೈನಿಕ ನೆಲೆಯನ್ನಾಗಿ ಇಸ್ರೇಲ್ ಸೇನೆ ಮಾರ್ಪಡಿಸಿಕೊಂಡಿದೆ ಇಡೀ ಊರನ್ನ ಊರು ಸಂಪೂರ್ಣವಾಗಿ ನಿರ್ಮಾನುಷವಾಗಿದೆ ಯಾರಂದ್ರೆ ಯಾರು ಇಲ್ಲ 30,000 ಜನಸಂಖ್ಯೆಯ ಪೈಕಿ 25,000 ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲಾಗಿದೆ ನಾನು ಆಗಲೇ ಹೇಳ್ತಾ ಇದ್ದೆ ಇಲ್ಲಿ ಐರನ್ ಡೋಮ್ ಸಿಸ್ಟಮ್ ಇಸ್ರೇಲಿನ ಈ ಒಂದು ಟ್ರೇಡ್ ಮಾರ್ಕ್ ಸಿಸ್ಟಮ್ ಏನಿದೆ ಅದು ಇಲ್ಲಿ ವರ್ಕ್ ಆಗೋದಿಲ್ಲ ಯಾಕಂದ್ರೆ ಐರನ್ ಡೋಮ್ ಸಿಸ್ಟಮ್ ಅಲರ್ಟ್ ಆಗಿ ಸೈರನ್ ಕೊಟ್ಟು ಮತ್ತು ಆ ಕ್ಷಿಪಣಿಯನ್ನು ಹೊಡೆದುರುಳಿಸೋದಕ್ಕೆ ಇನ್ನೊಂದು ಕ್ಷಿಪಣಿ ಬಿಡುವ ಅಷ್ಟೊತ್ತಿಗೆ ಈ ಕ್ಷಿಪಣಿ ಎಂಟರ್ ಆಗಿರುತ್ತೆ ಹಮಾಸ್ನ ಕ್ಷಿಪಣಿ ಎಂಟರ್ ಆಗಿರುತ್ತೆ ಕೇವಲ 15 ಸೆಕೆಂಡ್ ಸಾಕು ಲಾಂಚ್ ಆದಮೇಲೆ ಇಲ್ಲಿಗೆ ಬಂದು ಬೀಳೋದಕ್ಕೆ ಅದರಿಂದ ಇಲ್ಲಿ ಐರನ್ ಡೋಮ್ ಕೆಲಸ ಮಾಡೋದಿಲ್ಲ ಅನ್ನುವ ಕಾರಣಕ್ಕಾಗಿ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಇಡೀ ಊರಿನ ಜನರನ್ನು ಶಿಫ್ಟ್ ಮಾಡಲಾಗಿದೆ ಈ ರೀತಿಯಾದಂತ ಬಾಂಬ್ ಶೆಲ್ಟರ್ಗಳನ್ನು ನಾವು ಊರಿನ ತುಂಬ ನೋಡ್ತೀವಿ ಯಾವುದೇ ಊರಿಗೆ ಗಡಿ ಪ್ರದೇಶದ ಯಾವುದೇ ಊರಿಗೆ ಪತ್ರಕರ್ತರಾದಂತವರು ಎಂಟರ್ ಆದ ತಕ್ಷಣ ಆ ಊರಿನವರು ಮೊದಲಿಗೆ ಬಾಂಬ್ ಶೆಲ್ಟರ್ಗಳನ್ನು ತೋರಿಸ್ಬಿಡ್ತಾರೆ ನಮಗೆ ಸೈರನ್ ಆದರೆ ಇಂತಿಂಥ ಜಾಗಗಳಿಗೆ ನೀವು ಓಡಿ ಹೋಗಿ ಅವಿತುಕೊಳ್ಳಿ ಅಂತ ನಾವು ಇಲ್ಲಿ ಬಂದ ನಂತರ 4 ಕ್ಷಿಪಣಿಗಳು ಬಂದದ್ದನ್ನು ನೋಡಿದ್ವಿ ಮತ್ತು ಇಲ್ಲಿ ಸುರಕ್ಷಿತವಾಗಿ ಬಾಂಬ್ ಶೆಲ್ಟರ್ನ ಪಕ್ಕದಲ್ಲೇ ಇದ್ದದ್ರಿಂದ ನಮಗೆ ಆ ರೀತಿಯಾದ ಯಾವುದೇ ತೊಂದರೆ ಆಗಲಿಲ್ಲ 20 ನಿಮಿಷದ ಮುಂಚೆ ಇಲ್ಲಿ ಒಂದು ಮನೆಯ ಮೇಲೆ ಕ್ಷಿಪಣಿ ಬಿದ್ದಿದೆ ಮತ್ತು ಅಗ್ನಿಶಾಮಕ ದಳದವರು ಬಂದು ಅದನ್ನು ನಂದಿಸಿದ್ದಾರೆ ಮನೆಯಲ್ಲಿ ಯಾರೂ ಇರಲಿಲ್ಲ ಅನ್ನುವ ಕಾರಣಕ್ಕಾಗಿ ಮನೆ ಜಖಂ ಆಗಿದೆ ಆದರೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ವೀಣಾ ಎಸ್ ಎಸ್ ಅಜಿತ್ ಈಗ ತಾವೇ ಹೇಳಿದ್ರಿ ಬಾಂಬ್ ಶೆಲ್ಟರ್ ರೂಮ್ನ ಪಕ್ಕದಲ್ಲೇ ಹೊರಗಡೆನೆ ತಾವಿದ್ದೀರಿ ಈಗ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅದು ಯಾಕಂತಂದ್ರೆ ಸಾಮಾನ್ಯವಾಗಿ ಅಲ್ಲಿರುವಂತಹ ಜನರಿಗೆ ಇದು ಒಂದು ರೀತಿ ಕಾಮನ್ ಸೈರನ್ ಆಗುತ್ತೆ ಅವರು ಆ ಒಂದು ಇದರೊಳಗೆ ಹೋಗ್ಬಿಡ್ತಾರೆ ಬಾಂಬ್ ಶೆಲ್ಟರ್ ರೂಮ್ನ ಒಳಗಡೆ ಸೊ ತಾವು ಯಾವ ರೀತಿಯ ಒಂದು ಫೀಲಿಂಗ್ಸ್ ಅನ್ನು ಅನುಭವಿಸಿದ್ರೆ ಭಯ ಆಗ್ಲಿಲ್ವಾ ವೀಣಾ ನಮಗೆ ಅಂದರೆ ಇಸ್ರೇಲ್ನಲ್ಲಿ ಇಸ್ರೇಲ್ನ ಕಾನ್ಫ್ಲಿಕ್ಟ್ ಬಗ್ಗೆ ಓದಿ ತಿಳಿದುಕೊಂಡಾಗ ಮತ್ತು ಹಮಾಸ್ನ ಏನು ವೆಪನ್ ಸಿಸ್ಟಮ್ ಬಗ್ಗೆ ತಿಳಿದುಕೊಂಡಂಥ ಸಂದರ್ಭದಲ್ಲಿ ಕಸಮ್ ಅನ್ನುವಂಥ ಕ್ಷಿಪಣಿಗಳನ್ನು ಅವರು ತಯಾರಿಸ್ತಾರೆ 3.5-4 ಕಿಲೋಮೀಟರ್ ದೂರದಲ್ಲಿ ಬಂದು ಬೀಳಬಲ್ಲಂಥ ತುಂಬ ಪ್ರೈಮರಿ ಕ್ಷಿಪಣಿಗಳು ಅವು ನೇರವಾಗಿ ಬಂದು ಅಕ್ಕಪಕ್ಕದಲ್ಲಿ ಬಿದ್ದರೆ ಪ್ರಾಣಕ್ಕೆ ಹಾನಿಯನ್ನು ತರಬಹುದೇ ಹೊರತು 30,000 ಜನಸಂಖ್ಯೆ ಇಡೀ ಊರಿಗೆ ಕ್ಷಿಪಣಿ ಅಲರ್ಟ್ ಆದ ತಕ್ಷಣದಲ್ಲಿ ಇಡೀ ಊರು ಅಪಾಯದಲ್ಲಿ ಬರುತ್ತೆ ಅಂತ ಖಂಡಿತವಾಗಿಯೂ ಅನಿಸೋದಿಲ್ಲ ಇಷ್ಟು ಹತ್ತಿರದಲ್ಲಿ ಕ್ಷಿಪಣಿ ಹಾರಿಸ್ತಾ ಇದ್ದಾರೆ ಗಡಿಯಿಂದ ಇಷ್ಟು ಹತ್ತಿರದ ಊರುಗಳಿಗೆ ಅಂದರೆ ತಮ್ಮಲ್ಲಿರುವಂಥ ಅತ್ಯಂತ ವೀಕ್ ಕ್ಷಿಪಣಿಗಳನ್ನು ಹಮಾಸ್ನವರು ಬಳಸ್ತಾ ಇದ್ದಾರೆ ಅನ್ನೋ ಅಂದಾಜು ನನಗೆ ಆದ್ದರಿಂದ ಅಂಥಪರಿ ಏನು ಭಯ ಆಗ್ತಾ ಇಲ್ಲ ಮತ್ತು ಈ ಊರಿನವರು ಕೂಡ ಅಂದರೆ ಇಲ್ಲಿ ಉಳಿದಂಥ ಅವರಿವರ ಜನರನ್ನು ನೋಡಿದ್ರೆ ಅವರು ಕೂಡ ಅದೇ ರೀತಿಯಾದ ಮಾತುಗಳನ್ನು ಆಡ್ತಾರೆ ಯಾರ ಮನೆ ಮೇಲೆ ಬೀಳುತ್ತೋ ಅವರಿಗೆ ಸಮಸ್ಯೆ ಆಗಬಹುದು ಉಳಿದಂತೆ ಅಷ್ಟು ದೊಡ್ಡ ಸಮಸ್ಯೆ ಏನು ಆಗೋದಿಲ್ಲ ಅನ್ನುವ ಮಾತನ್ನು ಅವರು ಕೂಡ ಹೇಳ್ತಾ ಇದ್ದಾರೆ ವೀಣಾ ಎಸ್ ಜೊತೆಗೆ ಕ್ಷಿಪಣಿ ದಾಳಿ ಕೂಡ ಆಯ್ತು 20 ನಿಮಿಷದ ಹಿಂದಷ್ಟೇ ಅನ್ನುವಂತಹ ಮಾಹಿತಿ ತಾವು ಕೊಟ್ರಿ ಇಸ್ರೇಲ್ ಸೈನಿಕರ ಜೊತೆ ಮಾತನಾಡಿದ್ರಿ ಸ್ವಯಂ ಸೇವಕರ ಜೊತೆ ಮಾತನಾಡಿದ್ರಿ ಅವ್ರು ಏನು ಹೇಳಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ಏನು ಯಾಕಂತಂದರೆ ಕಳೆದ ಒಂದು ವಾರದಿಂದಲೂ ಕೂಡ ಯುದ್ಧ ಆಗ್ತಾನೇ ಇದೆ ಬಹಳಷ್ಟು ಸಾವು ನೋವುಗಳಲ್ಲಾಗಿರೋದು ಹಿನ್ನೆಲೆಯಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಈ ಊರು ಒಂಥರ ಶಾಕ್ನಲ್ಲಿದೆ ವೀಣಾ ಅಂದರೆ ಹಿಂದೆ ಯಾವತ್ತೂ ಈ ರೀತಿಯಾದ ಘಟನೆ ನಡೆದ ಉದಾಹರಣೆ ಇಲ್ಲ ಗಾಜಾಯಿಂದ ಟೆರರಿಸ್ಟ್ಗಳು ಏಕಾಏಕಿ ನುಗ್ಗಿ ಬಂದು ಕೈಗೆ ಸಿಕ್ಕವರು ಅಂದರೆ ಯುವತಿಯರ ಮೇಲೆ ಅತ್ಯಾಚಾರ ಮಾಡಿದ್ರು ಮಕ್ಕಳನ್ನು ಕೊಂದರು ವೃದ್ಧರನ್ನು ಹೆಣ್ಣು ಮಕ್ಕಳನ್ನು ಕೊಂದರು ಈ ರೀತಿಯಾದಂತಹ ಘಟನೆ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ನಡೆದಿರುವಂಥದ್ದು ಆ ಶಾಕ್ ಖಂಡಿತವಾಗಿಯೂ ಇದೆ ಇದೇ ಊರಿನಲ್ಲಿ ಒಂದು ಕಾರನ್ನು ನಿಲ್ಲಿಸಿ ಕಾರ್ನಲ್ಲಿದ್ದಂಥ ಅಪ್ಪ ಅಮ್ಮ ಮತ್ತು ಸಣ್ಣ ಸಣ್ಣ ಇಬ್ಬರು ಮಕ್ಕಳು ಇಡೀ ಕಾರಿಗೆ ಬೆಂಕಿ ಹಚ್ಚಿ ಜೀವಂತವಾಗಿ ಕಾರ್ನಲ್ಲೇ ಸುಟ್ಟು ಹಾಕಿರುವಂಥ ಘಟನೆ ಕೂಡ ನಡೆದಿದೆ ಖಂಡಿತವಾಗಿಯೂ ಆ ಶಾಕ್ನಲ್ಲಿದ್ದಾರೆ ಇದು ಒಂದು ಸಲಕ್ಕೆ ಮುಗಿದ್ರೆ ಸಾಕು ಅಂತ ಜೊತೆಗೆ ತಮ್ಮ ಸೇನೆ ಈ ಸಲ ಹಮಾಸ್ ಉಗ್ರರಿಗೆ ತಕ್ಕ ಉತ್ತರ ಕೊಡುತ್ತೆ ಈ ರೀತಿಯ ಮನೋಭಾವನೆಯಲ್ಲಿ ಮಾತಾಡ್ತಾರೆ ಪ್ಯಾಲೆಸ್ಟೈನ್ ಗಡಿಯ ಇಲ್ಲಿ ಬಂದರೆ ಒಂದು 10 ಕಿಲೋಮೀಟರ್ ದೂರ ಹೋದರೆ ಗಡಿ ಸಿಗುತ್ತೆ ನಮಗೆ ಗಡಿಯ ಆಚೆಗಿರುವ ಮನುಷ್ಯರೆಲ್ಲರೂ ಕೆಟ್ಟವರಲ್ಲ ಅವರಲ್ಲಿ ಕೆಲವರು ಹಮಾಸನ್ನು ಬೆಂಬಲಿಸ್ತಾ ಇದ್ದಾರೆ ಅವರಲ್ಲಿ ಕೆಲವರು ಹಮಾಸ್ ಉಗ್ರಗಾಮಿ ಸಂಘಟನೆಯೊಂದಿಗೆ ಸೇರಿಕೊಂಡಿದ್ದಾರೆ ಅವರನ್ನು ಮಾತ್ರ ನಾವು ದ್ವೇಷಿಸೋದು ಪ್ಯಾಲೆಸ್ಟೈನಿಯನ್ನರು ಶಾಂತ ಸಮಯದಲ್ಲಿ ಶಾಂತಿ ಇದ್ದಂಥ ಸಮಯದಲ್ಲಿ ಆ ಕಡೆಯಿಂದ ಈ ಕಡೆ ಬಂದು ಕೆಲಸ ಮಾಡುವಂಥದ್ದು ಇಲ್ಲಿಂದ ಆದಾಯವನ್ನು ಪಡೆಯುವಂಥದ್ದು ಅದೆಲ್ಲವೂ ಕೂಡ ಇದ್ದದ್ದನ್ನು ಅವರು ನೆನಪಿಸಿಕೊಳ್ತಾರೆ ಸುಮಾರು 19,000 ಜನರಿಗೆ ಪರ್ಮಿಟ್ ಇದೆ ಆ ಕಡೆಯಿಂದ ಈ ಕಡೆ ಬಂದು ಕೆಲಸ ಮಾಡಿ ತಮ್ಮ ದೈನಂದಿನ ಕೆಲಸಗಳನ್ನು ನೌಕರಿಗಳನ್ನಾಗ್ಬೋದು ದುಡಿಮೆಯನ್ನು ಮಾಡಿ ಆ ಕಡೆ ಹೋಗೋದಕ್ಕೆ ಪರ್ಮಿಷನ್ ಇತ್ತು ಹಾಗಿದ್ದ ಸಂದರ್ಭದಲ್ಲಿ ಇಂಥದ್ದೊಂದು ಭಯೋತ್ಪಾದಕ ದಾಳಿಯಾಗಿರುವಂಥದ್ದು ಅವರನ್ನು ನಿಜಕ್ಕೂ ಶಾಕ್ ಮಾಡಿದೆ ವೀಣಾ ಎಸ್ ಅಜಿತ್ ಈಗ ಸದ್ರತ್ ಪಟ್ಟಣದಲ್ಲಿ ಇರೋದ್ರಿಂದ ಅಲ್ಲಿನ ಒಂದು ಸಿಚುವೇಶನನ್ನು ನಮಗೆ ತೋರಿಸ್ಬೋದಾ ಕ್ಯಾಮ್ರಾಮನ್ಗೆ ಹೇಳ್ಬೋದಾ ಪ್ಯಾನ್ ಮಾಡಿ ತೋರಿಸೋದಕ್ಕೆ ಖಂಡಿತವಾಗಿಯೂ ನಾನು ಸದ್ರುತ್ನ ಮೇನ್ ರೋಡ್ನಲ್ಲಿದ್ದೀನಿ ಆದ್ದರಿಂದ ಸ್ವಲ್ಪ ಅಪರೂಪಕ್ಕೊಂದು ಗಾಡಿಗಳು ಓಡಾಡೋದನ್ನು ಇಲ್ಲಿ ನೋಡ್ತಾ ಇದ್ದೀರಿ ಪಟ್ಟಣದ ಒಳಗಡೆ ನಾವೇನು ಹೋಗಿದ್ವಿ
ಎಲ್ಲೂ ಒಂದು ನರಪಿಳ್ಳೆ ಕೂಡ ಇಲ್ಲ ಒಂದೇ ಒಂದು ವಾಹನ ಓಡಾಡೋದನ್ನ ನಾವು ನೋಡೋದಿಲ್ಲ ವಾಹನಗಳು ಅಂತ ಬಂದ್ರೆ ಮಿಲಿಟರಿ ವಾಹನಗಳು ಮತ್ತು ಪೊಲೀಸ್ ವಾಹನಗಳು ಮಾತ್ರ ಕೆಲವು ಸ್ವಯಂ ಸೇವಕರ ವಾಹನಗಳು ಓಡಾಡಿದ್ದನ್ನ ನೋಡಿದೀವಿ ಇದು ಮೇನ್ ರೋಡ್ ಆಗಿರೋದ್ರಿಂದ ಅಪರೂಪಕ್ಕೊಂದು ಗಾಡಿ ಓಡಾಡೋದನ್ನ ನಾವು ನೋಡ್ತಾ ಇದ್ದೀವಿ ಇಸ್ರೇಲಿಗರು ಬಹಳ ಸುಂದರವಾಗಿ ಕಟ್ಟಿಕೊಂಡಿರುವಂತ ಪಟ್ಟಣ ಇದು ವಿನಾ ಇಲ್ಲಿನ ರಸ್ತೆಗಳು ಏನು ಸರ್ಕಲ್ಗಳು ಸರ್ಕಲ್ಗಳಲ್ಲಿನ ತೋಟಗಳು ಎಲ್ಲವನ್ನೂ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಆದರೆ ಈಗ ಎಲ್ಲವೂ ನಿರ್ಮಾನುಷ ಮಕ್ಕಳ ಆಡೋದಕ್ಕೆ ಪಾರ್ಕ್ಗಳಿದೆ ಯಾರೂ ಇಲ್ಲ ಹಾಸ್ಪಿಟಲ್ ಮುಂದೆ ಯಾರೂ ಇಲ್ಲ ಅಂಗಡಿಗಳೆಲ್ಲ ಬಾಗಿಲು ಹಾಕ್ಕೊಂಡಿದೆ ಅಪರೂಪಕ್ಕೊಬ್ಬರು ಯಾರೋ ಕಿಟಕಿಯಿಂದ ನಿಧಾನವಾಗಿ ಕರ್ಟನ್ ಸರಿಸಿ ನೋಡೋದಷ್ಟು ಕಾಣಿಸುತ್ತೆ ನಮಗೆ ಅದು ಬಿಟ್ಟರೆ ಜನ ಯಾರೂ ಇಲ್ಲ ಇದ್ದವರೆಲ್ಲರೂ ಸೈನಿಕರು ಇಲ್ಲಿ ಇದ್ದವರೆಲ್ಲರೂ ಈಗ ಪೊಲೀಸರೇ ಅನ್ನುವಂಗಾಗಿದೆ ಈ ಈ ಒಂದು ಪಟ್ಟಣದ ಮೇನ್ ರೋಡನ್ನು ನೀವು ನೋಡ್ತಾ ಇದ್ದೀರಿ ಅಪರೂಪಕ್ಕೆ ಮಾಧ್ಯಮದವರು ಅಥವಾ ಪೊಲೀಸರ ವಾಹನಗಳು ಓಡಾಡ್ತಾ ಇದೆ ಅಷ್ಟೇ ಪಟ್ಟಣದ ಒಳಗಡೆ ನಾವು ಒಂದು ರೌಂಡ್ ಹಾಕೊಂಡು ಬಂದ್ವಿ ಯಾರಂದ್ರೆ ಯಾರು ಕಾಣಿಸೋದಿಲ್ಲ ನಮಗೆ ಎಸ್ ಎಸ್ ಅಜಿತ್ ಯಾರಾದರೂ ಭಾರತೀಯರು ಸಿಕ್ಕರ ಕನ್ನಡಿಗರು ಸಿಕ್ಕರ ಮಾತನಾಡುವಂತಹ ಪ್ರಯತ್ನ ಏನಾದರೂ ಆಯ್ತಾ ಇಲ್ಲ ನಾನು ಟೆಲ್ಅವೀವ್ನಲ್ಲಿ ಉಳ್ಕೊಂಡಿರುವಂಥ ಹೋಟೆಲ್ ಕ್ರೌನ್ ಪ್ಲಾಜಾ ಅಲ್ಲಿ ಅನೇಕ ಭಾರತೀಯ ಪತ್ರಕರ್ತರು ಇದ್ದಾರೆ ಹೊರತುಪಡಿಸಿದ್ರೆ ಭಾರತೀಯರು ಅಂತ ನಮಗೆ ಯಾರು ಇಲ್ಲಿ ತನಕ ಸಿಕ್ಕಿಲ್ಲ ಮತ್ತು ಈ ಭಾಗದಲ್ಲಿ ತುಂಬ ಕಡಿಮೆ ಇದ್ದಾರೆ ಟೆಲ್ಅವೀವ್ನಲ್ಲಿ ಆ ಸಂಖ್ಯೆ ಇದೆ ನಾವು ಟೆಲ್ಅವೀವ್ನಿಂದ ಸುಮಾರು 55 ಕಿಲೋಮೀಟರ್ ದೂರ ಬಂದಿದ್ದೀವಿ ಇನ್ನೊಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಹೋದರೆ ಆ ಬಾರ್ಡರ್ ಏರಿಯಾದ ಆ್ಯಕ್ಚುಯಲ್ ಫೀಲಿಂಗ್ ನಮಗೆ ಶುರುವಾಗುತ್ತೆ ಕೆಲವರು ಹೇಳೋರ ಪ್ರಕಾರ ಇಲ್ಲಿಂದ ಮುಂದೆ ಯಾರನ್ನು ಬಿಡ್ತಾ ಇಲ್ಲ ಅಂತ ಅಲ್ಲಿವರೆಗೂ ನಾನು ಈಗ ಹೋಗೋ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿ ಯುದ್ಧ ಟ್ಯಾಂಕರ್ಗಳನ್ನು ನಿಲ್ಲಿಸ್ಕೊಂಡಿದ್ದಾರೆ ಮತ್ತು ಅಲ್ಲಿಂದಲೇ ದಾಳಿ ಆರಂಭವಾಗ್ತಾ ಇರೋದು ಅನ್ನುವ ಮಾತನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ ಅಲ್ಲಿಗೆ ಹೋಗೋ ಪ್ರಯತ್ನವನ್ನು ನಾನೀಗ ಮಾಡ್ತೀನಿ ವೀಣಾ ಎಸ್ ಎಸ್ ಜೊತೆಗೆ ಈಗ ಅಲ್ಲಿ ಸದ್ರತ್ ಪಟ್ಟಣದಲ್ಲಿ ಸುನ್ಸಾನ್ ಈ ಯಾರ ಒಂದು ಜನಜೀವನ ಇಲ್ಲವೇ ಇಲ್ಲ ನಾವು ನೋಡ್ತಾ ಇದ್ದೀವಿ ಸಹಜ ಸ್ಥಿತಿಗೆ ಯಾವಾಗ ಮರಳುತ್ತಂತೆ ಇಸ್ರೇಲ್ ಸೈನಿಕರು ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಅಲ್ಲಿನ ನಾಗರಿಕರಿಗೆ ಇಲ್ಲಿನ ನಾಗರಿಕರಿಗೆ ಸದ್ಯಕ್ಕೆ ಇಸ್ರೇಲ್ ಸೈನಿಕರು ಹೇಳೋದು ನಿಮ್ಮ ಪಟ್ಟಣವನ್ನು ಉಳಿಸಿಕೊಳ್ಳೋದಕ್ಕೆ ನಮ್ಮ ಟೆಕ್ನಾಲಜಿ ಸಹಾಯ ಮಾಡೋದಿಲ್ಲ ಆದ್ದರಿಂದ ಎಷ್ಟರವರೆಗೂ ಶಾಂತಿ ನೆಲೆಸೋದಿಲ್ವೋ ಎಲ್ಲಿವರೆಗೂ ಶಾಂತಿ ನೆಲೆಸೋದಿಲ್ಲವೋ ಅಲ್ಲಿವರೆಗೂ ಬರಬೇಡಿ ಅನ್ನುವಂಥ ಮಾತನ್ನು ಒಂದು ಆಂಬ್ಯುಲೆನ್ಸ್ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ ವೀಣಾ ಶಾಂತಿ ಸ್ಥಾಪನೆಯಾಗುವ ತನಕ ಬರಬೇಡಿ ಅನ್ನುವ ಮಾತನ್ನು ಮಾತ್ರ ಸೈನ್ಯ ಹೇಳಿರುವಂಥದ್ದು ಯಾವುದೇ ಟೆಕ್ನಾಲಜಿ ಸದ್ಯದ ಮಟ್ಟಿಗೆ ಕ್ಷಿಪಣಿಗಳಿಂದ ಈ ನಾಗರಿಕರನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ ಉಳಿದಂತೆ ಗಡಿಯಲ್ಲಿ ಬಿಗಿ ಬಂದೋಬಸ್ತ್ ಇದೆ ಈಗ ಯಾರು ಹಮಾಸ್ ಉಗ್ರರು ಈ ಪಟ್ಟಣದ ಒಳಗಡೆ ನುಗ್ಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅದೆಲ್ಲದಕ್ಕೂ ವ್ಯವಸ್ಥೆ ಇದೆ ಅದರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಆಕಾಶ ಮಾರ್ಗದಲ್ಲಿ ಬರುವ ಕ್ಷಿಪಣಿಗಳನ್ನು ನಿಲ್ಲಿಸೋದಕ್ಕೆ ಸದ್ಯದ ವ್ಯವಸ್ಥೆ ಸಾಕಾಗೋದಿಲ್ಲ ಆದ್ದರಿಂದ ಇಲ್ಲಿಗೆ ಇಲ್ಲಿ ಇರಬೇಡಿ ಅನ್ನುವ ಮಾತನ್ನು ಹೇಳಿದ್ದಾರೆ ಶಾಂತಿ ಸ್ಥಾಪನೆ ಯಾವಾಗ ಅನ್ನುವ ಪ್ರಶ್ನೆಗೆ ಯಾರ ಹತ್ರನೂ ಸದ್ಯಕ್ಕೆ ಉತ್ತರ ಇಲ್ಲ ಆದಷ್ಟು ಬೇಗ ಎಲ್ಲವೂ ಮುಗಿಲಿ ಅನ್ನುವ ಮನೋಭಾವನೆಯಲ್ಲೇ ಉಳಿದವರೆಲ್ಲರೂ ಇರುವಂಥದ್ದು ವೀಣಾ ಅಜಿತ್ ಅಲ್ಲಿನ ಸೆಕ್ಯೂರಿಟಿ ಬಗ್ಗೆ ಹೇಳೋದಾದರೆ ಯಾಕಂತಂದರೆ ತಾವು ಬಹಳಷ್ಟು ಕ್ರೈಮ್ ರಿಪೋರ್ಟಿಂಗ್ ಮಾಡಿದ್ದೀರಿ ಸೊ ನಮ್ಮ ಭಾರತದ ಸೆಕ್ಯೂರಿಟಿಗೂ ಇಸ್ರೇಲ್ನ ಸೆಕ್ಯೂರಿಟಿಗೂ ಏನು ವ್ಯತ್ಯಾಸ ಕಾಣ್ತಿರ್ತಾವ ಅಜಗಜಾಂತರ ವ್ಯತ್ಯಾಸ ವೀಣಾ ಇಲ್ಲಿ ಓಡಾಡುವಂಥ ಪ್ರತಿಯೊಬ್ಬನು ಅಂದರೆ ಇಸ್ರೇಲ್ನಲ್ಲಿ 18 ವರ್ಷ ಮೀರಿದ ಪ್ರತಿ ಹುಡುಗ ಹುಡುಗಿ ಕೂಡ ಆರ್ಮಿಗೆ ಹೋಗಲೇಬೇಕು ಹುಡುಗರು 3 ವರ್ಷ ಮತ್ತು ಹುಡುಗಿಯರು ಆರ್ಮರ್ಡ್ ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ ಆರ್ಮಿದು ಎಸ್ ವೀಣಾ 18 ವರ್ಷ ಮುಗಿಸಿದ ಪ್ರತಿ ಹುಡುಗ ಕೂಡ 18 ವರ್ಷ 3 ವರ್ಷ ಇಲ್ಲಿ ಮಿಲಿಟರಿ ಸರ್ವಿಸ್ ಮಾಡಬೇಕು ಪ್ರತಿ ಹುಡುಗಿ ಕೂಡ 2 ವರ್ಷ ಮಿಲಿಟರಿ ಸರ್ವಿಸ್ ಮಾಡಬೇಕು ಆದ್ದರಿಂದ ಪ್ರತಿಯೊಬ್ಬ ಇಸ್ರೇಲಿ ಕೂಡ ವೆಲ್ ಟ್ರೈನ್ಡ್ ಆರ್ಮಿ ಪರ್ಸನ್ ಆಗಿರ್ತಾನೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು ಅದರ ಜೊತೆಗೆ ಸೈನ್ಯದಿಂದ ಹೊರಗೆ ಬಂದ ನಂತರ ಅವ್ರನ್ನ ರಿಸರ್ವಿಸ್ಟ್ ಅಂತ ಹೇಳಲಾಗುತ್ತೆ ಅವಶ್ಯಕ ಸನ್ನಿವೇಶಗಳಲ್ಲಿ ಅವರು ಸೈನ್ಯದ ಸೇವೆಗೆ ಸಿದ್ಧರಾಗಿರಬೇಕಾಗುತ್ತೆ ಈಗಲೂ ಕೂಡ ಇದೇ ಬಾರ್ಡರ್ನಲ್ಲಿ 3 ಲಕ್ಷ ರಿಸರ್ವಿಸ್ಟ್ಗಳಿದ್ದಾರೆ 2 ಲಕ್ಷ ರೆಗ್ಯುಲರ್ ಆರ್ಮಿ ಮತ್ತು 3 ಲಕ್ಷ ರಿಸರ್ವಿಸ್ಟ್ಗಳು ಇದೇ ಬಾರ್ಡರ್ನಲ್ಲಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಏನೋ ಸದಾಕಾಲ ಯಾವುದೇ ಸನ್ನಿವೇಶವನ್ನು ಎದುರಿಸೋದಕ್ಕೆ ಸನ್ನದ್ಧರಾಗಿರುವಂತೆ ಕಾಣಿಸ್ತಾರೆ ಜೊತೆಗೆ ಪ್ರತಿಯೊಬ್ಬರನ್ನು ಇಲ್ಲಿ ಸಹಜ ಸಂಶಯದಿಂದ ನೋಡಲಾಗುತ್ತೆ ನೆನ್ನೆ ಟೆಲ್ಅವೀವ್ನಲ್ಲಿ ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ನಿಲ್ಲಿಸಿ ಪಾಸ್ಪೋರ್ಟ್ ಎಲ್ಲಿ ಅಂತ ಕೇಳಿದ್ರು ಈ ರೀತಿಯಾಗಿ ಒಂದು ಸಹಜ ಸಂಶಯದಿಂದ ಎಲ್ಲರನ್ನೂ ನೋಡುವಂಥದ್ದು ಇಲ್ಲಿ ಇಲ್ಲಿ ತುಂಬ ಸಾಮಾನ್ಯ ಅದನ್ನು ಹೊರತುಪಡಿಸಿದರೆ ಆವಾಗ ಆವಾಗ ಕೇಳುವಂಥ ಸೈರನ್ಗಳು ಏನು ಬಾಂಬ್ ಶೆಲ್ಟರ್ಗಳಿಗೆ ಓಡಿ ಹೋಗುವಂಥದ್ದು ಇದನ್ನು ಬಹಳ ಕಾಮನ್ ಆಗಿ ನೋಡ್ತಾ ಇದ್ದೀವಿ ಇದರ ಗಂಭೀರತೆ ಗೊತ್ತಿಲ್ಲ ನಾವು ಅಂದರೆ ನೆನ್ನೆ ತಾನೇ
ಹತ್ರನೇ ಬಂದಿರೋದ್ರಿಂದ ನಮಗೆ ಗಂಭೀರ ಅಂತ ಅನ್ನಿಸ್ತಾ ಇಲ್ಲ ಬಾಂಬ್ ಸೈರನ್ ಆದರೂ ಕೂಡ ನಾವು ಹೊರಗಡೆ ನಿಂತುಕೊಂಡಿರ್ತೀವಿ ಕೆಲವರು ಗಂಭೀರವಾಗಿ ಒಳಗಡೆ ಹೋಗೋದು ಅವರಿಗೆ ಬಹುಶ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಯಾವ ಸೈರನ್ ಎಷ್ಟು ಸೀರಿಯಸ್ ಅನ್ನೋದು ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಅದೆಲ್ಲವನ್ನೂ ನೋಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಇಲ್ಲಿ ನಿಂತುಕೊಂಡಿರೋದ್ರಿಂದ ಕ್ಷಿಪಣಿಗಳ ಶಬ್ದವನ್ನು ಕೇಳಿದಾಗ ಇಸ್ರೇಲಿಗರು ಹಾರಿಸಿರುವ ಕ್ಷಿಪಣಿ ಯಾವುದು ಹಮಾಸ್ನವರು ಹಾರಿಸಿರುವ ಕ್ಷಿಪಣಿ ಯಾವುದು ಅನ್ನುವ ವ್ಯತ್ಯಾಸ ನಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಸ್ಥಳೀಯರಿಗೆ ಅದು ಅರ್ಥ ಆಗುತ್ತೆ ಕ್ಷಿಪಣಿಯ ಶಬ್ದ ಕೇಳಿದ ತಕ್ಷಣ ಇದು ನಮ್ಮವರು ಹಾರಿಸಿದ್ದು ಅಂತಾರೆ ಆ ಕಡೆಯಿಂದ ಬಂದಾಗ ಪ್ಯಾಲೆಸ್ಟೈನ್ ಅವರು ಹಾರಿಸಿದ್ರು ಈಗ ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು ಅಂತಾರೆ ಈ ರೀತಿಯಾದಂತ ವ್ಯತ್ಯಾಸಗಳನ್ನು ಗಮನಿಸ್ತಾ ಇದೀವಿ ವೀಣಾ ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಅಜಿತ್ ಮುಂದಿನ ಬುಲೆಟಿನ್ ನಲ್ಲಿ ವಾರ್ ಗ್ರೌಂಡ್ ಅಪ್ಡೇಟ್ಸ್ ಅನ್ನು ತಮ್ಮಿಂದ ಪಡಿತೀನಿ ಸೇಫ್ ಆಗಿರಿ ಥ್ಯಾಂಕ್ ಯು ಸೋ ಮಚ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್